ಕಾಳು ಮೆಣಸಿನ ಕಲಬೆರಕೆ ಹೇಗಿರುತ್ತೆ ಗೊತ್ತಾ? ಇನ್ನೊಂದು ಅತ್ಯಂತ ಮುಖ್ಯವಾಗಿರುವ ಕಾಳಿನ ಬಗ್ಗೆ ಹೇಳ್ತೀನಿ, ಅದುವೇ ಕಾಳು ಮೆಣಸು, ಬ್ಲ್ಯಾಕ್ ಪೆಪ್ಪರ್ ಅಂತ ಹೇಳ್ತೀವಿ. ಈ ಬ್ಲ್ಯಾಕ್ ಪೆಪ್ಪರ್ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಬಳಕೆಯಾಗುತ್ತೆ. ಪ್ರತಿಯೊಂದಕ್ಕೂ ನಾವು ಈ ಬ್ಲ್ಯಾಕ್ ಪೆಪ್ಪರನ್ನು ಅವಲಂಬಿಸ್ಕೊಂಡಿದ್ದೀವಿ. ಅದು ಆಹಾರ ಪದಾರ್ಥಗಳಿರಲಿ, ಆಯುರ್ವೇದದ ಬೇರೆ ಬೇರೆ ಕಷಾಯಗಳಿರಲಿ, ಬೇರೆ ಬೇರೆ ರೀತಿಯಲ್ಲಿ ನಾವು ಈ ಬ್ಲ್ಯಾಕ್ ಪೆಪ್ಪರನ್ನು ಬಳಕೆ ಮಾಡ್ತೀವಿ. ಆದರೆ ಅತೀ ಹೆಚ್ಚು ಕಲಬೆರಕೆ ಆಗುವಂಥ ವಸ್ತು ಇದು. ಇದು ಕಾಸ್ಟ್ಲಿ ಕೂಡ, ತುಂಬಾ ನಿಮಗೆ ಅಷ್ಟು ಸುಲಭವಾಗಿ ತುಂಬ ಚೀಪಾಗಿ ಸಿಗುವಂಥದ್ದಲ್ಲ, ಕಾಸ್ಟ್ಲಿ ಆಗಿರೋದ್ರಿಂದ ಇದರದ್ದು ಕಲಬೆರಕೆ ಅವ್ಯಾಹತವಾಗಿ ನಡೆಯುತ್ತೆ. ಎಲ್ಲದರಲ್ಲಿ ಅದರದ್ದು ಕಲಬೆರಕೆ ಆಗುತ್ತೆ. ಇದರಿಂದ ಕಲಬೆರಕೆ ಆದಾಗ ಇದು ನಮಗೆ ಈ ಕಾಳುಮೆಣಸು ಅದು ತುಂಬ ಆಯುರ್ವೇದಿಕ್ ಗುಣಗಳನ್ನು ಹೊಂದಿರುವಂಥದ್ದು, ನೈಸರ್ಗಿಕವಾಗಿ ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ. ಆ ಔಷಧೀಯ ಗುಣಗಳಿರೋದ್ರಿಂದಾಗಿಯೇ ನಾವು ಅದೆಷ್ಟೋ ರೋಗಗಳಿಗೆ ಈ ಒಂದು ಏನು ಕಾಳುಮೆಣಸು ಇದೆಯಲ್ಲ ಅದನ್ನು ಬಳಕೆ ಮಾಡ್ತೀವಿ. ಅದರಲ್ಲೂ ಈ ಕೊರೋನಾ ಬಂದಮೇಲೆ ಕಾಳುಮೆಣಸಿನ ಬಳಕೆ, ಅದರದ್ದು ಅದಕ್ಕೆ ಬಂದ ಡಿಮ್ಯಾಂಡ್ ಇದೆಯಲ್ಲ ಅದು ಭಯಾನಕವಾಗಿದೆ. ಅಂದರೆ ಅದು ನಮ್ಮ ಏನು ಕಫ ನಮ್ಮ ಕಷಾಯ ಶೀತ ಇವುಗಳನ್ನೆಲ್ಲ ನಿವಾರಿಸುವ ಗುಣ ಈ ಕಾಳುಮೆಣಸಿಗಿರೋದ್ರಿಂದಾಗಿ ಕೊರೋನಾಕ್ಕೆ ರಾಮಬಾಣ ಅಂತಲೇ ಒಂದು ಕಾಲದಲ್ಲಿ ಅದನ್ನು ಹೇಳಿದ್ರು. ಹಾಗೆ ಡಿಮ್ಯಾಂಡೂ ಜಾಸ್ತಿ ಆಗಿತ್ತು. ಆದರೆ ಎಂಥ ವಿಪರ್ಯಾಸ ಅಂದರೆ ಆ ಡಿಮ್ಯಾಂಡ್ ಇರೋದನ್ನು ನಿಜವಾಗ್ಲೂ ನಾವು ಇದಕ್ಕೆ ಆಯುರ್ವೇದದಲ್ಲಿ ತುಂಬ ಉತ್ಕೃಷ್ಟ ಸ್ಥಾನವನ್ನು ಕೊಡ್ತೀವಿ. ಅಷ್ಟೊಂದು ಔಷಧೀಯ ಗುಣಗಳಿದೆ. ನಾಟ್ ಓನ್ಲಿ ದಟ್, ನಾವು ಹೆಚ್ಚಿನವರು ಈ ಬ್ಲ್ಯಾಕ್ ಪೆಪ್ಪರನ್ನೇ ಬೇರೆ ಮೆಣಸಿನ ಬದಲಾಗಿ ಖಾರ ಇರುತ್ತೆ ಇದನ್ನು ಬಳಸ್ತಾರೆ. ಅದರಲ್ಲೂ ನಾನ್ ವೆಜಿಟೇರಿಯನ್ಸ್ಗಳಿಗಂತೂ ಬ್ಲ್ಯಾಕ್ ಪೆಪ್ಪರ್ನ ಬಳಕೆ ತುಂಬಾ ಇರುತ್ತೆ, ತುಂಬ ಜಾಸ್ತಿ ಬಳಕೆ ಮಾಡ್ತಾರೆ. ಆದರೆ ಇಷ್ಟೊಂದು ಬಳಕೆ ಇರುವ ಇಷ್ಟೊಂದು ಕಾಸ್ಟ್ಲಿ ಐಟಮ್ಗೆ ತುಂಬ ಚೀಪಾಗಿ ಸಿಗುವಂಥ ವಸ್ತುವಿಂದ ಕಲಬೆರಕೆ ಮಾಡಿ ನಮ್ಮ ಆರೋಗ್ಯದ ಮೇಲೆ ಭಾರೀ ದುಷ್ಪರಿಣಾಮ ಮಾಡ್ತಾರೆ. ಹೆಂಗೆ ಮಾಡ್ತಾರೆ ಅಂದರೆ, ಇವರು ಈ ಏನು ಕಾಳುಮೆಣಸಿದೆಯಲ್ಲ ಆ ಕಾಳುಮೆಣಸಿಗೆ ಪಪ್ಪಾಯ ಬೀಜ, ಪಪ್ಪಾಯ ಬೀಜ ಅದು ಎಸೆಯುವಂಥದ್ದು ಬೇಡದ್ದು, ಆ ಬೀಜನ ಸಂಗ್ರಹಿಸಿ. ಯಾಕಂದರೆ ಪಪ್ಪಾಯ ಬೀಜ ನಿಮಗೆ ಬೇಕಾದಷ್ಟು ಸಿಗುತ್ತೆ. ಈ ಮಾರುಕಟ್ಟೆಯಲ್ಲಿ ವೇಸ್ಟ್ ಆಗಿರುವಂತಹ ಪಪ್ಪಾಯಗಳನ್ನು ತಂದು ಅದನ್ನು ಕ್ರೋಢೀಕರಿಸಿ ಅಥವಾ ಪಪ್ಪಾಯವನ್ನು ಬೇರೆ ಬೇರೆ ಬಳಕೆ ಮಾಡ್ತಾರೆ, ಅಲ್ಲಿ ಬೀಜ ವೇಸ್ಟ್ ಆಗಿರುತ್ತೆ, ಅದನ್ನೆಲ್ಲ ಸಂಗ್ರಹಿಸಿ ಈ ಕಾಳುಮೆಣಸಿಗೆ ಹಾಕ್ತಾರೆ. ಪಪ್ಪಾಯ ಬೀಜಕ್ಕೆ 1 ರೂಪಾಯಿ ಬೆಲೆ ಇಲ್ಲ, ಆ 1 ರೂಪಾಯಿ ಬೆಲೆ ಇಲ್ಲ, ಬಟ್ ಇದಕ್ಕೆ ನಿಮಗೆ 600 ರೂಪಾಯಿಂದ 1000 ರೂಪಾಯಿವರೆಗೆ ಇದೆ. ನಿಮಗೆ ಮಾರ್ಕೆಟ್ ಅದು ಏರುಪೇರು ಆಗ್ತಾನೆ ಇರುತ್ತೆ. ಮಿನಿಮಮ್ 500 ರೂಪಾಯಿ ಇದಕ್ಕೆ ಸಿಗುತ್ತೆ ಕೆ ಜಿಗೆ, 1000-1500 ಹೋಗೋದು ಇದೆ ಡಿಮ್ಯಾಂಡ್ ಇದ್ದಾಗ. ಸೊ ಅಷ್ಟು ಡಿಮ್ಯಾಂಡ್ ಬಂದಾಗ ಈ ಪಪ್ಪಾಯಿ ಬೀಜವನ್ನು ಹಾಕಿ ನಮ್ಮ ಆರೋಗ್ಯದ ಮೇಲೆ ನೇರವಾಗಿ ದಾಳಿ ಮಾಡ್ತಾರೆ. ಏನಂದರೆ ಪಪ್ಪಾಯಿ ಬೀಜ ನೀವು ಒಂದು ಆಯುರ್ವೇದ ಸಣ್ಣ ಪುಟ್ಟ ಒಂದು ಔಷಧೀಯ ಗುಣ ಇದ್ದರೂ ಕೂಡ ಅದರ ದುಷ್ಪರಿಣಾಮ ತುಂಬಾ ಇರುತ್ತೆ. ನಾವೇನಂದರೆ ಈಗ ದೇಹದಲ್ಲಿ ನಮಗೇನಾದರೂ ಶೀತ ಆಗಿದೆ ಅಂಥದ್ದು ಏನಾದರೂ ಕಷಾಯ ಮಾಡಿ ಕುಡಿಯೋಕ್ಕೆ ಅಂತ ನಾವು ಕಾಳುಮೆಣಸನ್ನು ತಗೊಳ್ತೀವಿ, ಅದರ ಬದಲು ಪಪ್ಪಾಯಿ ಬೀಜ ತಿಂದರೆ ಏನಾಗಬೇಕು ನಮ್ಮ ದೇಹ? ಮತ್ತು ಯಾವುದು ಕೂಡ ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತಾರಂತೆ. ಹಾಗಾಗಿ ನಾವು ಕಾಳುಮೆಣಸು ಬದಲು ಈ ಪಪ್ಪಾಯ ಬೀಜ ಕಲಬೆರಕೆ ಆಗಿರುವಂಥ ಕಾಳುಮೆಣಸನ್ನು ತಿಂದರೆ ನಿಜವಾಗ್ಲೂ ಕೂಡ ಆಹಾರದ ನಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಹಾಗಾದರೆ ಕಾಳುಮೆಣಸೊಳಗೆ ಆಮೇಲೆ ಇನ್ನೊಂದು ನಿಮ್ಗೆ ಗೊತ್ತಿಲ್ಲ, ಕಾಳುಮೆಣಸಲ್ಲಿ ಇನ್ನೊಂದು ಕಲಬೆರಕೆ ಮಾಡ್ತಾರೆ. ಅದೇನೆಂದರೆ ಕಾಳುಮೆಣಸು ನೀವು ಈ ಮಳೆಗಳು, ಈಗ ಮಳೆ ಅಲ್ವಾ, ತುಂಬ ಮಳೆ ಬರ್ತಾ ಇರುತ್ತೆ, ಬೇಗ ಫಂಗಸ್ ಬಂದುಬಿಡುತ್ತೆ. ಫಂಗಸ್ ಬಂದಾಗ ಕಾಳುಮೆಣಸು ನಿಮಗೆ ಬಿಳಿ ಬಿಳಿ ಬಿಳಿಯಾಗಿ ಕಾಣುತ್ತೆ, ಆಮೇಲೆ ನೋಡೋಕ್ಕೂ ಚೆನ್ನಾಗಿರಲ್ಲ, ಆಮೇಲೆ ನೀವು ಮಾರಾಟ ಮಾಡಿದ್ರೆ ಅದಕ್ಕೆ ಬೆಲೆನೂ ಕೊಡಲ್ಲ. ಹಾಗಾಗಿ ಏನು ಮಾಡ್ತಾರೆ, ಇವರು ಬೆಲೆ ಇಲ್ಲದ ಕಾಳುಮೆಣಸನ್ನು ತೊಗೊಂಡ್ಬಿಡ್ತಾರೆ, ರೈತನ ಹತ್ರ 100 ರೂಪಾಯಿ 200 ರೂಪಾಯಿ ಕೆ ಜಿಗೆ ತೊಗೊಂಡ್ಬಿಡ್ತಾರೆ. ಆಮೇಲೆ ಏನು ಮಾಡ್ತಾರೆ ಗೊತ್ತಾ, ಅದನ್ನು ಈಗ ನೋಡಿ ಇದು ಫಳಫಳ ಅಂತ ಹೊಳಿತಿದೆ, ಇದನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಇದು ನ್ಯಾಚುರಲ್ ಆಗಿರುವಂಥದ್ದಲ್ವೇ ಅಲ್ಲ ಇದು ಕಾಳುಮೆಣಸು ಅಂತ. ಯಾಕಂದರೆ ಇವರು ವೈಟ್ ಆಯಿಲ್, ಪ್ಯಾರಫಿನ್ ಆಯಿಲ್ ಏನಂತೀವಲ್ಲ ವೈಟ್ ಆಯಿಲ್, ಅದು ಕ್ಯಾನ್ಸರ್ಕಾರಕ. ನಿಮಗೆ ನಾನು ಹೇಳ್ತಾ ಇದ್ದೆ, ಯಾವಾಗಲೂ ಹೇಳ್ತಾ ಇರ್ತೀನಿ, ಎಣ್ಣೆಗೆ ನಾವು ತಿನ್ನೋ ಎಣ್ಣೆಗೆ ಈ ಪೆಟ್ರೋಲಿಯಂ ಪ್ರಾಡಕ್ಟ್ ಆಗಿರುವಂಥ ಪ್ಯಾರಫಿನ್ ಆಯಿಲ್ ಅಥವಾ ವೈಟ್ ಆಯಿಲನ್ನು ಸೇರಿಸ್ತಾರಂತ. ಅದೇ ವೈಟ್ ಆಯಿಲನ್ನು ಇದಕ್ಕೆ ಮಿಕ್ಸ್ ಮಾಡ್ತಾರೆ, ಮಿಕ್ಸ್ ಮಾಡಿ ಚಂದ ಮಾಡಿ ಅದನ್ನು ತೆಗೆದು ಅದನ್ನು ಇದನ್ನು ಹಾಕ್ತಾರೆ. ಇದಕ್ಕೆ ಹಾಕಿದಾಗಿದ್ರೆ ಫಂಗಸ್ ಎಲ್ಲ ಮಾಯ ಆಗುತ್ತೆ, ನಿಮಗೆ ಒಳ್ಳೆ ಫಳಫಳ ಹೊಳೆಯುವಂಥ ಹೊಸತ್ತಾಗಿ ಇವತ್ತೇ ನಾವು ಮಾರ್ಕೆಟ್ಗೆ ತಂದಿರುವಂಥ ಕಾಳುಮೆಣಸು ಥರ ಕಾಣುತ್ತೆ. ಬಟ್ ಆ ಮೂಲಕ ನಾವು ಆ ಕ್ಯಾನ್ಸರ್ ಕಾರಕವಾಗಿರುವಂಥ ಪೆಟ್ರೋಲಿಯಂ ಉತ್ಪನ್ನವಾಗಿರುವಂಥ ಆ ಪ್ಯಾರಫಿನ್ ಆಯಿಲನ್ನು ನಾವು ತಿಂತಾ ಇರ್ತೀವಿ. ಆ್ಯಕ್ಚುಲಿ ಕಾಳುಮೆಣಸು ನಮ್ಮ ಆರೋಗ್ಯವನ್ನು ವೃದ್ಧಿಸೋಕ್ಕೋಸ್ಕರ ತಿಂತಾ ಇರ್ತೀವಿ, ಆದರೆ ಆ ಕ್ಯಾನ್ಸರ್ ಕಾರಕವಾಗಿರುವಂಥ ಪ್ಯಾರಫಿನ್ ಆಯಿಲನ್ನು ಮಿಕ್ಸ್ ಮಾಡಿದಾಗ ನಮ್ಮ ಆರೋಗ್ಯಕ್ಕೆ ಅದು ಕ್ಯಾನ್ಸರ್ ಕಾರಕವಾಗಿ ಪರಿಣಾಮ ಆಗುತ್ತೆ. ನಾವು ಇದನ್ನು ಯಾವಾಗಲೂ ಕೂಡ ಕಾಳುಮೆಣಸು, ಕೆಲವರಂತೂ ಗಂಟ್ಲು ನೋವು ಈ ಇದಿಲ್ಲಿದ್ದವರು ಪ್ರತಿದಿನ ತಿಂತಾ ಇರ್ತಾರೆ,
ಪ್ರತಿದಿನ ಕಷಾಯ ಕುಡಿತಾ ಇರ್ತಾರೆ, ಅದು ಪ್ರಮಾಣ ಏನು, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ ರೀತಿ. ಆದರೆ ನಮಗೆ ಗೊತ್ತಿಲ್ಲದೆ ನಾವು ಆ ಕಾಳುಮೆಣಸು ಮೂಲಕ ಪ್ಯಾರಫಿನ್ ಆಯಿಲನ್ನು ನೇರವಾಗಿ ನಮ್ಮ ದೇಹಕ್ಕೆ ನಾವು ಸೇವಿಸ್ತಿರ್ತೀವಿ. ಅದು ನಿಮಗೆ ನೋಡೋದು ಅದರ ಪತ್ತೆ ಹಚ್ಚೋದು ನಿಮಗೆ ಬೇಕಾಗಿ ಕಂಡಾಗಲೇ ಗೊತ್ತಾಗುತ್ತೆ ಅದನ್ನು. ಓ ಇದಕ್ಕೆ ಪ್ಯಾರಫಿನ್ ಆಯಿಲ್ ಮಿಕ್ಸ್ ಮಾಡಿದರೆ ಪಳಪಳ ಅಂತ ಹೊಳಿತಿರುತ್ತೆ. ಯಾವ ಕಾಳುಮೆಣಸು ಕೂಡ ಅಷ್ಟೊಂದು ಪಳಪಳ ಅಂತ ಎಣ್ಣೆ ಸೇರಿಸಿದಾಗೆ ಹೊಳಿಯಲ್ಲ, ಅದಕ್ಕೆ ಅದರದ್ದೇ ನ್ಯಾಚುರಲ್ ಆಗಿರುತ್ತೆ. ಆಮೇಲೆ ಫಂಗಸ್ ಗಿಂಗಸ್ ಎಲ್ಲ ಕಾಮನ್ ಆಗಿರುತ್ತೆ. ಹಾಗಾಗಿ ಅಂಥ ಕಾಳುಮೆಣಸನ್ನು ಯಾವ ಕಾರಣಕ್ಕೂ ಕೂಡ ತಗೊಳಕ್ಕೆ ಹೋಗಬೇಡಿ. ಆಮೇಲೆ ಪ್ಯಾರಫಿನ್ ಆಯಿಲಿದ್ದು ಇನ್ನೊಂದು ಲಾಭ ಏನು ಗೊತ್ತಾ, ಅದಕ್ಕೆ ಹುಳ ಬರಲ್ಲ. ಆಮೇಲೆ ಪ್ಯಾರಫಿನ್ ಆಯಿಲ್ಗೆ ಯಾವ ಬಣ್ಣ ಇಲ್ಲ, ರುಚಿ ಇಲ್ಲ, ಅದನ್ನು ಹೆಂಗೆ ಬೇಕಾದ್ರೂ ಮಿಕ್ಸ್ ಮಾಡ್ಬೋದು. ಈಗ ನೀವು ತೆಂಗಿನೆಣ್ಣೆ ಹಾಕಿದ್ರೆ ಗೊತ್ತಾಗುತ್ತೆ, ಸ್ಮೆಲ್ಗಳಲ್ಲಿ ಗೊತ್ತಾಗುತ್ತೆ. ಆದರೆ ಪ್ಯಾರಫಿನ್ ಆಯಿಲಲ್ಲಿ ಸ್ಮೆಲ್ಲೂ ಇರಲ್ಲ, ಕಲರೂ ಇರಲ್ಲ, ಆಮೇಲೆ ಅದಕ್ಕೆ ಹುಳನೂ ಕೂಡ ಬರಲ್ಲ. ಅದು ಎಷ್ಟು ವರ್ಷ ಇಟ್ಟರೂ ಕೂಡ ಹಾಗೇ ಇರುತ್ತೆ. ನ್ಯಾಚುರಲ್ಲಾಗಿ ನೀವು ಕಾಳುಮೆಣಸನ್ನು ಇಡಿ, ಒಂದು ತಿಂಗಳೊಳಗೆ ಅದಕ್ಕೆ ಹುಳ ಬರುತ್ತೆ, ಹುಳ ಬಂದು ಅದು ಪೂರ್ತಿ ಪುಡಿ ಮಾಡಿಬಿಡುತ್ತೆ. ಆದರೆ ನೀವು ಪ್ಯಾರಫಿನ್ ಆಯಿಲ್ ಹಾಕಿದಂಥ ಕಾಳುಮೆಣಸು ಈ ತಿಂಗಳೆಲ್ಲ ವರ್ಷಗಟ್ಟಲೆ ಇಟ್ಟರು ಏನಾಗಲ್ಲ, ಫಂಗಸ್ಸು ಬರಲ್ಲ, ಎಂಥದಲ್ಲ. ಅದನ್ನೇ ಅಂಗಡಿಯವರು ಬಳಸ್ತಾರೆ. ಜೊತೆಗೆ ನಾನು ಏನು ಹೇಳಿದ್ನಲ್ಲ, ಪಪ್ಪಾಯ ಕಾಳು, ಆ ಪಪ್ಪಾಯ ಕಾಳನ್ನು ಇದರೊಳಗೆ ಹಾಕ್ತಾರೆ. ಅದನ್ನು ಒಂದು ಪತ್ತೆ ಹಚ್ಚುವ ಮೊದಲ ವಿಧಾನ ಇದೇ ಭೂತಕನ್ನಡಿ. ಭೂತಕನ್ನಡಿಯಲ್ಲಿ ನೋಡಿದ್ರೆ ನಿಮಗೆ ಒಂದಿಷ್ಟು ಗೊತ್ತಾಗ್ಬಿಡುತ್ತೆ. ಏನಂದರೆ ಪಪ್ಪಾಯದ ಬೀಜ ಏನಾದರೂ ಸೇರಿದ್ರೆ ಅದು ಈ ಕಾಳುಮೆಣಸಿನ ಬೀಜಕ್ಕಿಂತ ಸ್ವಲ್ಪ ಒರಟೊರಟಾಗಿರುತ್ತೆ. ನಿಮಗೆ ಅದು ನೋಡಿದಾಗ ಸ್ವಲ್ಪ ಅಂದಾಜು ಬರುತ್ತೆ. ಕೆಲವೊಂದ್ಸಲ ಅದನ್ನು ಕೂಡ ಮರೆಮಾಚುವಂಥ ಪ್ರಯೋಗವನ್ನು ಮಾಡ್ತಾರೆ, ಮೇಲ್ನೋಟಕ್ಕೆ ಒಂದು ಸ್ವಲ್ಪ ಗೊತ್ತಾಗುತ್ತೆ. ಇನ್ನೊಂದು ಪ್ರಯೋಗವನ್ನು ಕಾಳುಮೆಣಸಲ್ಲಿ ಪಪ್ಪಾಯ ಬೀಜ ಸೇರಿದೆಯೇ ಇಲ್ಲೋದನ್ನು ಇನ್ನೊಂದು ಪ್ರಯೋಗ ಮೂಲಕ ನೀವು ತಿಳ್ಕೊಳ್ಬೋದು, ಅದನ್ನು ತೋರಿಸ್ತೀನಿ. ಸೊ ಕಾಳುಮೆಣಸೊಳಗೆ ಪಪ್ಪಾಯ ಬೀಜ ಸೇರಿದೆಯೇ ಇಲ್ಲೋ ಅನ್ನೋದು ಸರಳವಾದ ವಿಧಾನದಲ್ಲಿ ನೀವು ಪತ್ತೆ ಹಚ್ಬೋದು. ಅದು ಹೇಗೆ ಅಂದರೆ ನೋಡಿ, ಈ ರೀತಿ ಒಂದು ಗ್ಲಾಸಲ್ಲಿ ನೀರು ತಗೊಳ್ಳಿ, ಶುದ್ಧವಾಗಿರುವಂಥದ್ದು, ಅದನ್ನು ನೀವು ಇದರೊಳಗೆ ಹಾಕಿ. ಆವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ, ಕಾಳುಮೆಣಸೆಲ್ಲವೂ ಕೂಡ ಕೆಳಗೆ ಸೇರ್ಕೊಂಡ್ಬಿಡುತ್ತೆ, ಪಪ್ಪಾಯ ಬೀಜ ಮೇಲೆ ತೇಲಾಡುತ್ತೆ. ಇದು ನಿಮ್ಗೆ ನೇರವಾಗಿ ಗೊತ್ತಾಗುತ್ತೆ ನೋಡಿ, ನೋಡೋದಾಗಲೇ ಗೊತ್ತಾಗುತ್ತೆ. ಅದಲ್ಲದೆ ಈ ಕಾಳುಮೆಣಸಿಗೆ ನಾನು ಎಣ್ಣೆ ಹಾಕ್ತೀನಿ ಅನ್ನಲ್ಲ, ಎಣ್ಣೆ ಹಾಕಿದ್ದು ಕೂಡ ಗೊತ್ತಾಗುತ್ತೆ. ಹೇಗಂದರೆ ಎಣ್ಣೆ ಹಾಕಿದ್ದ ಯಾಕೆ ಎಣ್ಣೆ ಹಾಕ್ತಾರೆ ಅಂದರೆ ಅದು ಹಾಳಾಗಿರುತ್ತೆ, ಅದು ಅದರಲ್ಲಿ ಹುಳ ಬಂದಿರುತ್ತೆ, ಬರೀ ಸಿಪ್ಪೆಗಳ ಥರ ಮಾತ್ರ ಒಳಗಿರುತ್ತೆ. ಆವಾಗ ನಿಮಗೆ ಎಣ್ಣೆ ಹಾಕಿದ್ರೆ ಗೊತ್ತೇ ಆಗಲ್ಲ. ಈಗ ನೋಡಿ, ಇದು ಪಪ್ಪಾಯ ಬೀಜ ಹೆಂಗೆ ಹೆಂಗೆ ಮಾಡಿದ್ರು ನೀವು ಕೆಳಗೆ ಹೋಗಲ್ಲ, ಅದು ಮೇಲೇ ತೇಲ್ತಾ ಇರತ್ತೆ. ಹೆಂಗೆ ಮಾಡಿದ್ರು ಮತ್ತೆ ಮೇಲೆ ಕೆಳಗೆ ಹೋಗಲ್ಲ, ಅದು ಮತ್ತೆ ಮೇಲೆ ಬಂದು ನಿಂತ್ಕೊಂಡು ಬಿಡುತ್ತೆ. ತುಂಬ ಸರಳವಾಗಿ ಪಪ್ಪಾಯ ಬೀಜ ಕಾಳುಮೆಣಸೊಳಗೆ ಸೇರಿದೆಯಾ ಇಲ್ಲ ಅನ್ನೋದನ್ನು ಸರಳವಾಗಿ ಪತ್ತೆ ಹಚ್ಚಿ, ಯಾವನು ಈ ರೀತಿಯ ಕಲಬೆರಕೆ ಮಾಡಿದನಲ್ಲ ಫಸ್ಟ್ ಹೋಗಿ ಅವನ ವಿರುದ್ಧ ಕ್ರಮ ಕೈಗೊಳ್ಳಿ. ಇಂಥ ಒಂದು ಔಷಧೀಯ ಗುಣ ಅತ್ಯಮೂಲ್ಯವಾದ ಸಾಂಬಾರ್ ಪದಾರ್ಥಕ್ಕೂ ಅವನು ಕಲಬೆರಕೆ ಮಾಡ್ತಾನಂದರೆ ಅವನು ರಾಕ್ಷಸ ಅಂತಲೇ ಹೇಳ್ಬೋದು. ಅವರಿಗೆ ಯಾವುದೂ ಕೂಡ ಆ ಒಂದು ವ್ಯಾಪಾರ ಮಾಡುವ ನೈತಿಕತೆ ಇಲ್ಲ ಅಂತ ನಾನು ಹೇಳ್ತೀನಿ.